ಅಗ್ರರಾಷ್ಟ್ರೀಯ ವಾರ್ತೆಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. 2022ರ ಸಂಭ್ರಮಕ್ಕೆ ನೈಟ್ ಕರ್ಫ್ಯೂ ಜೊತೆ ಮಳೆ ಕೂಡ ಕಾಟ ಕೊಡ್ತಾ ಇದೆ. ರಾಜ್ಯದ ಎಲ್ಲಾ ಪ್ರವಾಸಿ ತಾಣಗಳಲ್ಲೂ ಈಗ ಸಂಭ್ರಮಕ್ಕೆ ನಿಷೇಧವನ್ನ ಹೇರಲಾಗಿದೆ. ನ್ಯೂಸ್ 18 ಕನ್ನಡದಲ್ಲಿ ರಾತ್ರಿ ಇಡೀ ಮೆಗಾ ಲೈವ್ ಕವರೇಜ್ ಇರುತ್ತೆ. ಸೊ ಮನೆಯಿಂದ ಎಲ್ಲೂ ಆಚೆ ಹೋಗೋ ಹಾಗಿಲ್ಲ. 10 ಗಂಟೆಯಿಂದ ನೈಟ್ ಕರ್ಫ್ಯೂ ಕೂಡ ರಾಜ್ಯಾದ್ಯಂತ ಜಾರಿ ಇರೋದ್ರಿಂದ ಎಲ್ಲರೂ ತಮ್ಮ ತಮ್ಮ ಮನೆಗಳಲ್ಲೇ ನ್ಯೂ ಇಯರ್ ಅನ್ನ ಸೆಲೆಬ್ರೇಟ್ ಮಾಡಬೇಕಾಗತ್ತೆ. ಸೊ 2022ರ ಸಂಭ್ರಮಕ್ಕೆ ನೈಟ್ ಕರ್ಫ್ಯೂ ಜೊತೆ ಮಳೆ ಕೂಡ ಕಾಟ ಕೊಡ್ತಾ ಇರುವಂಥದ್ದು. ರಾಜ್ಯದ ಎಲ್ಲಾ ಪ್ರವಾಸಿ ತಾಣಗಳಲ್ಲೂ ಕೂಡ ಸಂಭ್ರಮಕ್ಕೆ ನಿಷೇಧವನ್ನ ಹೇರಲಾಗಿದೆ. ನ್ಯೂಸ್ 18 ಕನ್ನಡದಲ್ಲಿ ರಾತ್ರಿ ಇಡೀ ಮೆಗಾ ಲೈವ್ ಕವರೇಜ್ ಇರುತ್ತೆ. ಹೊಸ ವರ್ಷದ ಸಂಭ್ರಮವನ್ನ ಮನೆಯಲ್ಲೇ ಕೂತು ನಾವೆಲ್ಲರೂ ಆಚರಿಸುವಂತಹ ಸಂದರ್ಭ ಬಂದಿರೋದ್ರಿಂದಾಗಿ ನಿಮ್ಮ ನ್ಯೂಸ್ 18 ಕನ್ನಡದಲ್ಲೂ ಕೂಡ ರಾತ್ರಿ ಇಡೀ ಮೆಗಾ ಲೈವ್ ಕವರೇಜ್ ಇರುತ್ತೆ. ಮತ್ತೊಂದು ಕಡೆ ಎಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೀಬಾರದು ಅಂತ ನಗರದಾದ್ಯಂತ ಪೊಲೀಸ್ ಸರ್ಪಗಾವಲನ್ನ ಹಾಕಲಾಗಿದೆ. ಆ ದೃಶ್ಯಗಳನ್ನ ಕೂಡ ಇದೀಗ ನಾವು ನೋಡ್ತಾ ಇದೀವಿ. ಒಟ್ಟಾರೆ ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿದೆ ಭದ್ರತೆ, ಹೇಗಿದೆ ನ್ಯೂ ಇಯರ್ ಸೆಲೆಬ್ರೇಷನ್, ನೈಟ್ ಕರ್ಫ್ಯೂ ಕೂಡ ಜಾರಿಯಲ್ಲಿರೋದ್ರಿಂದಾಗಿ ಯಾವ ರೀತಿಯಾಗಿದೆ, ಇದೆಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀವಿ. ಇನ್ನು ಮೈಸೂರಲ್ಲಿ ಹೊಸ ವರ್ಷದ ಸಂಭ್ರಮ ಹೇಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ದಿವ್ಯೇಶ್ ಮಾಹಿತಿಯನ್ನ ಕೊಡ್ತಾರೆ, ಬನ್ನಿ ನೋಡೋಣ. ಕೊರೋನಾ ಭಯದಿಂದಾಗಿ ರಾಜ್ಯ ಸರ್ಕಾರ ಹೊಸ ವರ್ಷದ ಸಂಭ್ರಮಾಚರಣೆಗೆ ಈಗ ಹೊಸ ಗೈಡ್ಲೈನ್ ಅನ್ನು ಸೂಚಿಸಿರುವಂತದ್ದು. ಹಾಗಾಗಿ ಈಗಾಗಲೇ 10 ದಿನಗಳ ಏನಂದ್ರೆ 10 ದಿನಗಳ ಒಂದು ನೈಟ್ ಕರ್ಫ್ಯೂ ಅನ್ನ ಕೂಡ ಜಾರಿ ಮಾಡಿದೆ. ಇದರ ನಡುವೆ ಈಗ ಹೊಸ ವರ್ಷದ ಸಂಭ್ರಮಾಚರಣೆ ಕೂಡ ಇರುವಂತದ್ದು. ಹೊಸ ವರ್ಷದ ಸಂಭ್ರಮಾಚರಣೆಯನ್ನ ಒಂದು ವಿಜೃಂಭಣೆಯಿಂದ, ಅದರಲ್ಲೂ ಮೈಸೂರು ಅರಮನೆ ಒಂದು ಆಡಳಿತ ಮಂಡಳಿಯಿಂದನೇ ಒಂದು ಸಂಭ್ರಮದಿಂದನೇ ಒಂದು ಹೊಸ ವರ್ಷವನ್ನು ಆಚರಣೆಯನ್ನ ಮಾಡಲಾಗ್ತಾ ಇತ್ತು. ಆದ್ರೆ ಈ ಬಾರಿ ಒಂದು ಒಮಿಕ್ರಾನ್ ಭಯದಿಂದಾಗಿ ಇಡೀ ಒಂದು ಅರಮನೆ ಆವರಣ ಏನಿದೆ ಸಂಪೂರ್ಣವಾಗಿ ಸಾರ್ವಜನಿಕರ ಒಂದು ಕೊರತೆಯನ್ನ ಎದುರಿಸ್ತಾ ಇರುವಂತದ್ದು. ಯಾಕೆಂದ್ರೆ ಒಮಿಕ್ರಾನ್ ಭಯ ಇರೋದ್ರಿಂದಾಗಿ ಈ ಬಾರಿಯ ಒಂದು ಸಂಭ್ರಮಾಚರಣೆ ಏನಿದೆ ಆ ಸಂಭ್ರಮಾಚರಣೆ ಸಂಪೂರ್ಣವಾಗಿ ಒಂದು ನಿಲ್ಲಿಸಲಾಗಿದೆ. ಹಾಗಾಗಿ 8 ಗಂಟೆಗೆ ರಾತ್ರಿ 8 ಗಂಟೆಗೆ ಇಡೀ ಅರಮನೆ ಆವರಣ ಏನಿದೆ ಅದು ಸಂಪೂರ್ಣವಾಗಿ ಬಂದ್ ಆಗಲಿರುವಂತ. ಮೈಸೂರು ಜಿಲ್ಲೆಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ಏನು ಕಾರ್ಯಚಟುವಟಿಕೆ ಅಂದ್ರೆ ಹೊಸ ವರ್ಷದ ಸಂಭ್ರಮಾಚರಣೆಯ ಕಾರ್ಯಚಟುವಟಿಕೆ ಕೂಡ ಇರೋದಿಲ್ಲ. ಜೊತೆಗೆ ಯಾರೇ ಆದ್ರೂ ಏನು ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಲ್ಲಿ ಅವರಿಗೆ ಕಾರ್ಯಕ್ರಮದ ಆಯೋಜಕರು ಇರ್ಬೋದು, ಜೊತೆಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತ ಒಂದು ಸಾರ್ವಜನಿಕರೇನಿದ್ರೆ ಎಲ್ಲರ ಮೇಲೂ ಕೂಡ ಒಂದು ಏನು ಮೊಕದ್ದಮೆ ಎಲ್ಲರ ಮೇಲೆ ಪ್ರಕರಣವನ್ನು ದಾಖಲಿಸುವಂತ ಕೆಲಸವನ್ನ ಈಗ ಪೊಲೀಸ್ ಇಲಾಖೆಯು ಕೂಡ ಮಾಡುವಂತದ್ದು. ಇಡೀ ಮೈಸೂರು ಒಂದು ಹೊಸ ವರ್ಷ ಸಂಭ್ರಮಾಚರಣೆಯನ್ನ ಅವರವರ ಮನೆಯಲ್ಲೇ ಮಾಡಲಿಕ್ಕೆ, ಜೊತೆಗೆ ಅವರ ರಕ್ಷಣೆ ಮೂಲಕ ಮಾಡಲಿಕ್ಕೆ ಈಗ ಮುಂದಾಗಿರುವಂತದ್ದು. ಒಟ್ಟಲ್ಲಿ ಈ ಬಾರಿ ಒಂದು ಹೊಸ ವರ್ಷ ಸಂಭ್ರಮಾಚರಣೆಗೆ ಮೈಸೂರು ನಗರ ಪೊಲೀಸರು ಕೂಡ ಒದ್ದಿನ ಕಣ್ಣಿಟ್ಟಿರೋದ್ರಿಂದ ಸಂಪೂರ್ಣವಾಗಿ ಒಂದು ಮೈಸೂರಿನ ಸಂಭ್ರಮಾಚರಣೆ ಇದೆ 10 ಗಂಟೆಯ ನಂತರ ಸಂಪೂರ್ಣವಾಗಿ ಸ್ತಬ್ಧವಾಗಿರುವಂತದ್ದನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ. ವರದಿಯೊಂದಿಗೆ ದಿವ್ಯಾಶ್ಚಿವಿ, ನ್ಯೂಸ್ 18 ಕನ್ನಡ, ಮೈಸೂರು.